ಇಡಿಲಿ. ಕರ್ಮ ಇದು ಬೇರೆ. ಆ ರಾಜಸ್ಥಾನಿ ಹೆಣ್ಣು ಪೆದ್ ಪೆದ್ರ ತರನೇ ಯಾಕೆ ಮಾಡ್ಕೊಂಡು ಹಾಜಿ ಕ್ಯಾಜಿ ಅನ್ಕೊಂಡ್ ದೊಡ್ಡ ಕ್ಯಾಬೇಜ್ ಕೊಟ್ಟದ್ಲು ನಮ್ಗೆ. ಯಾರು ಪೆದ್ದಾದ್ರು ಅನ್ನೋದು ಒಂದು ಸಲ ಯೋಚನೆ ಮಾಡು ಮುತ್ತತ್ತಿ. ಅಪ್ಪ, ಈ ಮನೆ ತುಂಬಾ ಚೆನ್ನಾಗಿದೆ. ಹೌದಾ? ಸ್ವಲ್ಪ ಈ ಕಡೆ ಬಾ. ಈಗ ನಾನೊಂದು ಕೇಳ್ತೀನಿ, ಹೇಳ್ತ್ಯಾ? ನಿಮ್ ಒರಿಜಿನಲ್ ಅಪ್ಪ ಯಾರು? ನೀನೇ. ಅಲ್ಲಿ ಬಾತ್ರೂಮ್ ಟಾಯ್ಲೆಟ್ ತುಂಬಾ ಚೆನ್ನಾಗಿದೆ, ಹೋಗಿ ನೋಡ್ಕೊಂಬ. ಹೋಗು ಹೋಗು. ಇವಳು ಏನ್ ಮಾವ ಚೋಟದಲ್ಲ ಇಷ್ಟು ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತಾಳೆ ಇವಳು. ನನಗೇನು ಗೊತ್ತು, ಎಲ್ಲಾ ಖಾತೆನು ನನಗೆ ಹೇಳೇ ಓಪನ್ ಮಾಡಿದ್ಯಾ? ಎಲ್ಲಿ ಬಿದ್ದಿದ್ಯೋ ಏನೋ. ಏ ಮಾವ, ಕೊಂಕೊಂಕಾಗಿ ಮಾತಾಡಬೇಡ, ಹುಚ್ಚುಚ್ಚಾಗೆ. ಏನೋ ಕೊಂಕು ಹುಚ್ಚುಚ್ಚು ಮಾತುಗಳು. ಕೊನೆದಾಗ ಏನೋ ದೊಡ್ಡದಾಗಿ ಮಾಡ್ತೀನಿ ಅಂತೇಳಿ ನನ್ನನ್ನು ಸಿಕ್ಸಿ ನೋಡಿಲ್ಲಿ. ಒಂದು ಎರಡು ಮೂರು ಇನ್ನೊಂದು ಬಿದ್ದಿದ್ರೆ ಅಯ್ಯಪ್ಪ. ಅಲ್ಲ ಮಾವ, ಅದ್ ಏನು ಅಂತ ಕೇಳು. ನೀನು ಮಗು ಬೆಳಗ್ಗೆ ಮಾಡುತ್ತೆ ಚೆನ್ನಾಗಿ ಸ್ನಾನ ಮಾಡಿಸು. ಎಸ್ ಪಿ ಬೀಡಾಗಿತ್ತ ಬರ್ತಾನೆ, ನಿನ್ನಿಂದ ನಾಶ ಆಯ್ತೀನಲ್ಲ. ನೀನು ಏನಲ್ ಬಂದ್ ಗಂಟ ಇರೋ ತಕ್ಷಣ ನೀನ್ ಮಾತಾಡಿದ ತಕ್ಷಣ ಅವಳೆ ನನ್ ಮಗಳ ಬಿಡ್ತಾಳ ಅವಳು. ಕುತ ನಿಸ್ಮೆ ಇವಳನ್ನು ಇದು ಬೇರೆ. ಹೇಳಿ ಸರ್. ಒಂದು ಕೂಲ್ ಡ್ರಿಂಕ್ ತಗೊಂಬ. ತಗೋ, ಚೆನ್ನಾಗಿದೆ, ತಗೋ ಕುಡಿ. ಈಗ ನಾನು ಫುಲ್ ಕಂಟ್ರೋಲ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಒಂದು ಕೇಳ್ತೀನಿ, ಹೇಳ್ತೀಯಾ? ಹೇಳ್ತೀಯಾ? ನಿಮ್ಮಪ್ಪ ಯಾರು? ನಿಮ್ಮಪ್ಪ ಯಾರು? ನಿನ್ ಕಣ್ಣ ಮುಚ್ಚಲಾಡಕ್ ಬರುತ್ತಲ್ಲ. ಅಯ್ಯೋ, ನನಗ್ ಕಂದ. ಈಗ ನಾನೇನ್ ಮಾಡ್ತೀನಿ, ಎಣಿಸ್ತೀನಿ ನಿಂತ್ಕೊಂಡು, ನೀನೋಗ್ ಬಚ್ಚಿಟ್ಕೊ. ನಾನ್ ಕರಿಯೋ ತನಕ ಯಾರ್ ಕರೆದ್ರು ಹೊರಗ್ ಬರ್ಬೇಡ, ಗೊತ್ತಾಯ್ತಲ್ಲ? ಬಚ್ಚಿಟ್ಕೊ, ಹೋಗೋಗಲ್ಲಿ ಒಳಗೋಗು. ಏ ಹೊಸದೊಡ್ಡೆ, ಎಲ್ಲಿಗೆ ಹೋಗ್ತಾ ಇದ್ಯಾ? ಈ ವರ್ಷ ಎಲ್ಲ ಬೇಡ. ನೀನೇನೋ ಹಾಯಾಗಿ ಮಗುನ ಬಿಟ್ಟು ಬಂದ್ಬಿಟ್ಟೆ, ಈಗ ಇನ್ಸ್ಪೆಕ್ಟರ್ ಬಂದು ನನಗೆ ಅಟ್ಕಾಯಿಸ್ಕೊತಾನೆ, ನಾನು ಹೋಗ್ತಾ ಇದ್ದೀನಿ. ಮಾವ ಮಾವ, ಇಷ್ಟು ದಿನ ಜೊತೆಗೆ ಬಾಳಿ ಬದುಕಿ ಕಷ್ಟದಲ್ಲಿ ನನ್ನ ಬಿಟ್ಟು ಹೋಗ್ತದ? ಈಗ ಇನ್ಸ್ಪೆಕ್ಟರ್ ಬಂದು ಮಗುನ ಕೇಳಿದ್ರೆ ಎಲ್ಲಿಂದ ತರ್ತೀಯ, ಯಾರನ್ನ ತೋರಿಸ್ತೀಯ? ಮಗು ಮಗು ಎಲ್ರ ಇದ್ದೀರಾ? ಹಲೋ, ಏನೋ ಮಾಡ್ತಿದ್ಯ ಒಳಗೆ? ನಾನ ಅಣ್ಣ. ಬರೋ ಅವ್ರಿಗೆ ಬರೋದಿಲ್ಲ.
ಈ ಎಸ್ಟಿಡಿ ಬೂತು, ಆ ಸ್ಟ್ರೀಟ್ ಲೈಟ್ಸ್, ಪೊಲೀಸ್ ಬ್ಯಾರಿಗೇಟು, ಆ ಪೋಸ್ಟ್ ಬಾಕ್ಸ್, ಇದನ್ನೆಲ್ಲ ನೋಡ್ತಾ ಇದ್ರೆ ಪಕ್ಕ ಕಳ್ಳರು ಮನೆ ತರನೇ ಇದೆಯಲ್ಲ ಯಾರ ಕಳ್ರೇನಾ ನೀವು? ಕದ್ಕೊಂಬಂದಿದ್ದಲ್ಲ ಸರ್, ಸೆಕೆಂಡ್ ಹ್ಯಾಂಡ್. ಸರ್, ಕಳ್ಳರು ಅಂದ್ರೆ ಮನುಷ್ಯರ ತರ ಇರ್ತಾರ? ಏನ್ ಕಿಂಡಲ್ಲ, ಸೊಂಟ ಮುರ್ದಾಕ್ಬಿಡ್ತೀನಿ. ಎಲ್ಲ ಕಂಟಿನ್ಯೂಟಿ ಪಂಚ ಅವನೆಲ್ಲ ಸತ್ಯರಾಜು. ಸತ್ಯರಾಜು ಅಂದ್ರೆ ಅವ್ರ ಯಾರ ಸರ್? ಎಲ್ಲೋ ಕೇಳ್ದಂಗಿದೆ. ನಂಗ್ ಗೊತ್ತಿಲ್ಲ ಸರ್, ನಂಗ್ ಗೊತ್ತಿಲ್ಲ. ಯಾಕೆ ಬೆದರ್ತಾ ಇದೀಯಾ? ಕೆಲ್ಸ ಕೈ ಮಗು ಎಲ್ಲ. ಸತ್ಯರಾಜು ಎಲ್ಲಿದ್ದಾನೆ ಅಂತ ತೋರ್ಸು. ಅವನ್ ಪಕ್ಕದಲ್ಲಿ ಆ ಮಗು ಏನಾರು ಇಲ್ಲ ಅಂದ್ಕೋ. ನಡಿಯ ದಾಸ. ಅಪ್ಪ, ಈ ಆಟ ಚೆನ್ನಾಗಿದೆ ಅಪ್ಪ. ಈ ಆಟ ಇನ್ನೊಂದ್ಸತಿ ಆಟ ಆಡೋಣ. ಎಲ್ಲ ಇಲ್ಲ ಸರ್, ಬನ್ನಿ ಸರ್. ಸ್ವಾಮಿಯೇ ಶರಣಮಯ್ಯಪ್ಪ. ಮಗು ಮಲಗಿದೆ. ವೆರಿ ಗುಡ್. ನೀನ್ ಯಾಕೆ ಬೇರ್ತಾ ಇದೀಯಾ? ಫ್ಯಾನಿನ ಕದ್ದಿಲ್ಲ ಸರ್. ಏನ ಫ್ಯಾನಿನ ತಗೊಂಡಿಲ್ಲ ಸರ್. ಪಾಪ ಬಂತಲ್ಲ ಸರ್, ತಗೋತಿ ಸರ್. ಸದ್ಯಕ್ಕೆ ಶಕೆ ಆಗ್ತದೆ ಸರ್. ಚೆನ್ನಾಗ್ ನೋಡ್ಕೋ. ಹ್ಞೂ ಸರ್. ಬರಯ್ಯ. ನಾನ್ ಯಾಕೆ ಸರ್? ಬಾ. ನೀರು 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 ನೀರು. ಅಪ್ಪ, ಇನ್ನೊಂದ್ ಸತಿ ಆಟ ಆಡೋಣ. ಸತ್ಯ, ಏನ್ ಹುಡುಕ್ತಾ ಇದೀಯಾ? ಈ ಮಗು ಯಾರು, ಅವಳ ಪ್ರಾಬ್ಲಮ್ ಏನು ಅಂತ ಗೊತ್ತಾಗಬೇಕಲ್ಲ. ನೀರುಗೇನಾದ್ರೆ ವಿಚಾರ ಗೊತ್ತಾದ್ರೆ ನನ್ನ ಮದುವೆ ಅಷ್ಟೇ. ಒಳ್ಳೇದೇ ಆಯ್ತು. ಬಾಯಿ ಮುಚ್ಕೊಂಡು ಹುಡ್ಕೋದಕ್ಕೆ ಹೆಲ್ಪ್ ಮಾಡು. ಅದಕ್ಕೆ ರೇಗ್ ದೈನಲ್ ಮಾಡ್ಲಿ. ಯಾವಳ ದಿಢೀರ್ ಅಂತ ಬಂದು ಅಪ್ಪ ಅಂತ ಕರೆದ್ರೆ ನಾನ್ ವಿಷಯ. ನಿಂದೇ ಫೋಟೋ ಈ ತರ ಮೀಸೆ ಯಾವ ಬಿಟ್ಟಿದ್ದೆ? ಸ್ವಲ್ಪ, ಇದು ನಾನಲ್ಲ, ಅವಳ ಅಪ್ಪ. ತದ್ರೂಪಿ ನಂತರನೇ ನಾನಷ್ಟೇ. ಅವಳನ್ನ ಕರ್ಕೊಂಡು ಇವನ್ನ ಹುಡುಕಿ ಇವನ ಹತ್ರ ಹೆಂಗಾನ ಬಿಟ್ಬಿಟ್ಟು ಬರ್ಬೇಕೆ. ಅವನ್ ಎಲ್ಲಿ ಹುಡುಕ್ತೀಯ? ಎಲ್ಲೋ ಒಂದ್ ಕಡೆ ಇದ್ದೇ ಇರ್ಬೇಕೆ. ಯಶೋಧೈರ್ಯಂ ಭರೋಗದ ಅಚಾಡ್ಯಂ ವಾಕ್ಪಟಿತ್ವಂ ಚ ಶ್ರೀ ಹನುಮತ್ ಸ್ಮರಣಾತ್ಪದೇ. ಹೆತ್ತ ಮಗಳನ್ನೇ ಬೀದಿಯಲ್ಲಿ ಬಿಟ್ಟೋಗಿದ ನನ್ ಮೇಲೆ ಹೊಸದೊಡ್ಡಿ, ಇವನ್ ಸಾಮಾನ್ಯದವನಲ್ಲ. ಶ್ರೀ ಹನುಮತ್ ಸ್ಮರಣ.